गृह मंत्री फस्ट टाइम मैसूर होता फस्ट टाइम नोड़ता अो रीतली सण मकल रीति कुतूहल नोड़ता कानस्ता है आगे बे का वह मैसूर सामूहिक अत्याचार प्रकरण के संबंध पट्टे विद्यार्थिनिया पोषक पत्र ना यारू भेटी हिंत विद्यार्थिनी तनिखे सहकता नानु यारू मतना अंत ಅಲ್ಲಿನ ಉಸ್ತುವಾರಿ ಮಂತ್ರಿ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿ ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ದು ನಾವು ಯಾರನ್ನು ಭೇಟಿ ಮಾಡಲ್ಲ ಅಂತ ವಿದ್ಯಾರ್ಥಿನಿಯ ಪೋಷಕರು ಒಂದು ಲಿಖಿತ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೀರಿಯಸ್ ಆಗಿ ಅದನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಯಾರೇ ಕಲ್ಪ್ರಿಂಟ್ ಇದ್ದರೂ ಕೂಡ ಅವರನ್ನ ಅರೆಸ್ಟ್ ಮಾಡಿ ಪನಿಶ್ಮೆಂಟ್ ಮಾಡತಕ್ಕಂತದ್ದು ಸಂತ್ರಸ್ತಗೆ ಟ್ರೀಟ್ಮೆಂಟ್ ಇರಬಹುದು ಬೇರೆ ಬೇರೆ ಇರಬಹುದು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕಂತದ್ದನ್ನ ಗಮನ ತಂದಿದ್ದೇನೆ ಅಂತ ಅವರು ಯಾರು ಸಂತ್ರಸ್ತ ಇದ್ದಾರೆ ಅವರು ನಮಗೆ ಕೋಆಪರೇಟ್ ಮಾಡಬೇಕಾಗುತ್ತದೆ ಅವರು ಇನ್ನು ಕೋಆಪರೇಟ್ ಮಾಡ್ತಾ ಇಲ್ಲ ಅಂತಕಂತದ್ದನ್ನ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಈಗ ಬೆಳಗ್ಗೆಯಿಂದ ಗೃಹಮಂತ್ರಿಗಳು ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅವರು ಸಮರ್ಥರಿದ್ದಾರೆ ಅವರು ಏನೇನು ಡಿಸಿಷನ್ ಬೇಕೋ ಅದನ್ನ ಯಾರನ್ನು ಮಾತಾಡಿಸೋಕೆ ಅವರು ಅವಕಾಶ ಇಲ್ಲ ಅವರು ಅಲ್ಲಲ್ಲ ನಾನೇ ಅಂತ ಅಲ್ಲ ಅವರು ನೇರವಾಗಿ ಯಾರತ್ರನೂ ನಾನು ಮಾತನಾಡೋದಿಲ್ಲ ಆ ಸಂತಸ್ತೆ ತಂದೆ ತಾಯಿನೂ ಕೂಡ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಯಾರನ್ನು ನಾವು ಭೇಟಿ ಮಾಡಲ್ಲ ಯಾರನ್ನು ಭೇಟಿ ಮಾಡತಕ್ಕಂತದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಅಂತಕಂತದನ್ನ ಹೇಳಿದ್ದಾರೆ ಅಂತಕಂತದನ್ನ ನನಗೆ ಮಾಹಿತಿ ಅದರಿಂದ ಗೃಹ ಸಚಿವರು ಅಲ್ಲಿದ್ದಾರೆ ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನ ಮಾಡ್ತಾರೆ ಇವತ್ತು ಒಂದು ಡಿಸಿಷನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನಿಂದ ಕೆಪಿ ನಾಗರಾಜ್ ಯುವತಿಯ ಹೇಳಿಕೆ ಬಹಳ ಮಹತ್ವದ್ದಾಗಿದೆ ಆಕೆ ಹೇಳಿಕೆ ಕೊಡಲ್ಲ ಅಂದ ಮಾತ್ರಕ್ಕೆ ಆಯ್ತು ಅಂತ ಬಿಟ್ಬಿಡಕ್ಕಾಗತ್ತಾ ಕೇಸ್ ಹಳ್ಳ ಹಿಡಿಯಲ್ವಾ ಆಗಾದ್ರೆ ಆರೋಪಿಗಳು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲ್ವಾ ಆಕೆಗೊಂದು ಕೌನ್ಸಿಲಿಂಗ್ ಆಕೆಯ ಪೋಷಕರಿಗೊಂದು ಕೌನ್ಸಿಲಿಂಗ್ ಮಾಡಿ ಅವರು ಬಂದು ಆ ಒಂದು ಹೇಳಿಕೆಗಳನ್ನ ಕೊಡುವಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿನೇ ವಿನಃ ಈ ರೀತಿ ಬಂದು ಸ್ಟೇಟ್ಮೆಂಟ್ ಕೊಡೋದಲ್ಲ ಅಲ್ವಾ ಈ ಸಂದರ್ಭದಲ್ಲಿ ಆ ಮಹಿಳೆ ಸಂತ್ರಸ್ತ ಮಹಿಳೆ ಇರಬಹುದು ಸಂತ್ರಸ್ತೆಯ ಪೋಷಕರು ಇರಬಹುದು ನಾವು ಸ್ಪಂದನೆ ಮಾಡೋದಿಲ್ಲ ಅಂತ ಹೇಳಿರುವಂತದ್ದನ್ನ ಅಧಿಕೃತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ ಆದ್ರೆ ಅದನ್ನ ಇಲ್ಲಿಗೆ ಬಿಟ್ಟು ಬಿಡ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇನ್ನೂ ಒಂದು ಎರಡು ಮೂರು ದಿನಗಳ ಕಾಲ ಆ ತದನಂತರದಲ್ಲಿ ಆಕೆಯ ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿ ಜೊತೆಗೆ ಕೌನ್ಸಿಲಿಂಗ್ ಎಲ್ಲ ಮಾಡಿ ತದನಂತರದಲ್ಲಿ ಆಕೆಯಿಂದ ಸ್ಟೇಟ್ಮೆಂಟ್ ಅನ್ನ ಪಡೆಯಲೇಬೇಕು ಆಕೆಯ ಸಂತ್ರಸ್ತೆಯ ವಿವರಣೆ ಇಲ್ಲದೇನೆ ಈ ಕೇಸ್ ಮುಂದುವರೆದಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಸಂತ್ರಸ್ತೆಯ ಕೋಆಪರೇಷನ್ ಇಲ್ಲದೇನೆ ಈ ಕೇಸ್ ಅನ್ನು ಮುಂದುವರೆಸಿದ್ರು ಕೂಡ ಆ ಕೇಸು ಸಂಪೂರ್ಣವಾಗಿ ಹಳ್ಳ ಹಿಡಿತದೆ ಯಾಕೆಂದ್ರೆ ಆರೋಪಿಗಳ ಚಹರೆಯನ್ನ ಆಕೆ ಗುರುತು ಮಾಡಬೇಕು ಮತ್ತು ಆಕೆ ಇವರೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಅನ್ನುವಂತದನ್ನ ಸಾಕ್ಷಿಯನ್ನಾಗೂ ಕೂಡ ಇರಬೇಕು ಹಾಗಾಗಿ ಸಂತ್ರಸ್ತೆ ಮಹಿಳೆಯ ಸ್ಟೇಟ್ಮೆಂಟ್ ಏನಿದೆ ಅದು ಬಹಳ ಮುಖ್ಯವಾದಂತಹ ಸ್ಟೇಟ್ಮೆಂಟ್ ಸಂತ್ರಸ್ತೆಯ ಮಹಿಳೆಯ ಸಂತ್ರಸ್ತೆಯ ವಿದ್ಯಾರ್ಥಿನಿಯ ಪೋಷಕರು ಸ್ಟೇಟ್ಮೆಂಟ್ ಕೊಡದೇ ಇದ್ರು ಕೂಡ ಈ ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಬಹಳ ಮುಖ್ಯ ಈ ಕೇಸ್ಗೆ ಹಾಗಾಗಿ ಸದ್ಯಕ್ಕೆ ಅವ್ರು ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಸತ್ಯ ನಿನ್ನೆನೂ ಕೂಡ ಎಡಿಜಿಪಿ ಅವರು ಇದೇ ಮಾತನ್ನೇ ಹೇಳಿದ್ರು ಸಂತ್ರಸ್ತೆ ನನಗೆ ಇನ್ನೂ ಎರಡು ಮೂರು ದಿನಗಳ ಕಾಲ ಯಾವುದೇ ರೀತಿಯಾದ ಕ್ವಶನಿಂಗ್ ಮಾಡಬೇಡಿ ನಾನು ಉತ್ತರ ಕೊಡುವಂತ ಪರಿಸ್ಥಿತಿ ಇಲ್ಲ ಜೊತೆಗೆ ನನ್ನನ್ನು ಯಾರನ್ನು ಕೂಡ ಭೇಟಿ ಮಾಡಿಸ್ಬೇಡಿ ಅಂತಲೂ ಕೂಡ ಸಂತ್ರಸ್ತೆ ಮೇಲೆ ನಗರ ಪೊಲೀಸ್ ಆಯುಕ್ತರಿಗೂ ಖುದ್ದಾಗಿ ಕೂಡ ತಿಳಿಸಿದ್ರು ಹಾಗಾಗಿ ಕ್ವಶನಿಂಗ್ ನಡೀತಾ ಇಲ್ಲ ಅನ್ನುವಂಥದ್ದು ಸತ್ಯ ಹಂಗಂದ ಮಾತ್ರಕ್ಕೆ ಇದು ಸಂಪೂರ್ಣವಾಗಿ ಮುಂದೆಯೂ ಕೂಡ ನಡೆಯೋದಿಲ್ಲ ಅನ್ನುವಂತ ಅರ್ಥದಲ್ಲಿ ಇಲ್ಲ ಎರಡು ಮೂರು ದಿನಗಳ ನಂತರದಲ್ಲಿ ಆಕೆಗೆ ಇಡೀ ಕೇಸಿನ ಪರಿಸ್ಥಿತಿ ಪರಿಸ್ಥಿತಿಯನ್ನ ವಿವರಣೆಯನ್ನ ನೀಡಿ ಆಕೆಗೆ ಒಂದು ಕೌನ್ಸಿಲಿಂಗ್ ಅನ್ನ ಮಾಡಿ ತದನಂತರದಲ್ಲಿ ಆಕೆಯ ಬಳಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಪಡೆದೇ ಪಡೀತಾರೆ ದಿವ್ಯಾ ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ